ಗೌರಿ ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಪಿಓಪಿ ಗಣೇಶನಿಗೆ ಗುಡ್ ಬೈ ಹೇಳಿ ಮಣ್ಣಿನ ಗಣಪನನ್ನ ಈ ಬಾರಿ ಪೂಜೆ ಮಾಡಿ ಹಾಗಾದ್ರೆ ಮಣ್ಣಿನ ಗಣಪ ಎಲ್ಲಿ ಸಿಗ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಆ ರೀತಿಯ ಒಂದು ಶಾಪ್ ಅನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸದ್ಯ ನಾನು ಬೆಂಗಳೂರಿನ ಮಹಾಲಕ್ಷ್ಮಿಪುರದ ಗೆಳೆಯರ ಬಳಗ ಬಳಿ ಇದೀನಿ ಸೋ ಇಲ್ಲೊಂದು ಶಾಪ್ ಇದೆ ಇಲ್ಲಿ ಏನು ಮಣ್ಣಿನ ಗಣಪನ ಮೂರ್ತಿಗಳು ನಿಮಗೆ ಸಿಗುತ್ತೆ ಸದ್ಯ ನೀವು ಈ ಒಂದು ಶಾಪ್ ನ ಒಳಭಾಗವನ್ನ ನೋಡಬಹುದು ಅದರಲ್ಲೂ ಈ ಒಂದು ಡಾಕ್ಟರ್ ರಾಜಕುಮಾರ್ ವಳಾಂಗಣ ಕ್ರೀಡಾಂಗಣ ಏನಿದೆ ಸೋ ಅದರ ಹತ್ರದಲ್ಲೇ ಈ ಒಂದು ಶಾಪ್ ಬರುತ್ತೆ ಇಲ್ಲಿ ಅಪ್ಪಟ ಮಣ್ಣಿನ ಗಣಪನ ಮೂರ್ತಿಗಳು ನಮಗೆ ಸಿಗುತ್ತೆ ಗಮನಿಸಬಹುದು ಒಂದೊಂದು ಕಾನ್ಸೆಪ್ಟ್ ನಲ್ಲೂ ಕೂಡ ನಿಮಗೆ ಗಣೇಶನ ಮೂರ್ತಿಗಳು ಸಿಗುತ್ತೆ ಕೆಲವರಿಗೆ ಒಂದಷ್ಟು ಅಸಂಪ್ಷನ್ಸ್ ಇರುತ್ತೆ ಪಿಓಪಿ ಗಣೇಶನಲ್ಲಿ ಮಾತ್ರ ಕಾನ್ಸೆಪ್ಟ್ ಗಳಿರುತ್ತೆ ಅಂತ ಬಟ್ ಹಾಗಿಲ್ಲ ಮಣ್ಣಿನ ಗಣಪನಲ್ಲಿಯೂ ಕೂಡ ಅನೇಕ ಕಾನ್ಸೆಪ್ಟ್ ಗಳನ್ನು ಇಲ್ಲಿ ನಾವು ನೋಡಬಹುದು ಏನು ರಾಧಾಕೃಷ್ಣರ ಗಣಪನ ಮೂರ್ತಿಗಳು ಅಷ್ಟೇ ಅಲ್ಲದೆ ಏನು ಗೋಮಾತೆಯ ಮೇಲೆ ಕೂತಿರುವಂತ ಗಣಪ ಹೀಗೆ ಬೇರೆ ಬೇರೆ ರೀತಿಯಾದಂತ ಗಣಪನ ಮೂರ್ತಿಗಳು ಇಲ್ಲಿ ಅವೈಲೇಬಲ್ ಇದೆ ಇವೆಲ್ಲವೂ ಕೂಡ ಏನು ಮಣ್ಣಿನಿಂದ ತಯಾರಾಗಿರುವಂತ ಏನು ಗಣಪನ ಮೂರ್ತಿಗಳು ಈಗಾಗಲೇ ಸರ್ಕಾರ ಇರಬಹುದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪಿಓಪಿ ಗಣೇಶನಿಗೆ ಬ್ರೇಕ್ ಹಾಕಿದೆ ಸೋ ಯಾರೆಲ್ಲ ಮಾರಾಟ ಮಾಡ್ತಾರೋ ಅವರಿಗೂ ಕೂಡ ದಂಡವನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸುವ ಪ್ರಯತ್ನವನ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕು ಯಾಕಂದ್ರೆ ಪಿಓಪಿ ಗಣೇಶನನ್ನ ಕೆರೆಗಳಲ್ಲಿ ವಿಸರ್ಜನೆ ಮಾಡಿದಂತ ಸಂದರ್ಭದಲ್ಲಿ ಕೆರೆಗಳಲ್ಲಿ ಏನು ಜಲಚರಗಳು ಇರುತ್ತೆ ಸೋ ಅವುಗಳಿಗೆ ತೊಂದರೆ ಆಗುತ್ತೆ ಅವುಗಳ ಏನು ಬಣ್ಣ ಇರಬಹುದು ಸೋ ಅವುಗಳೆಲ್ಲವೂ ಕೂಡ ಪರಿಸರಕ್ಕೆ ಹಾನಿಕಾರಕ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಬಾರಿ ಮಣ್ಣಿನ ಗಣಪನನ್ನೇ ಮನೆಯಲ್ಲಿ ಅಥವಾ ಯಾವುದೇ ಸ್ಕೂಲ್ ಗಳಲ್ಲಿ ಆಫೀಸ್ ಗಳಲ್ಲಿ ಕೂರಿಸಿ ಯಾಕಂದ್ರೆ ಇದು ಪರಿಸರಕ್ಕೆ ಪೂರಕ ಜೊತೆಗೆ ವಿಸರ್ಜನೆ ಮಾಡೋದಕ್ಕೂ ಕೂಡ ನಿಮಗೆ ಯಾವುದೇ ರೀತಿಯಾದಂತ ಕಷ್ಟ ಆಗಲ್ಲ ಮನೆಗಳಲ್ಲಿಯೇ ಇದನ್ನ ವಿಸರ್ಜನೆ ಮಾಡಬಹುದು ಯಾಕಂದ್ರೆ ಒಂದು ಬಕೆಟ್ ನಲ್ಲಿ ವಿಸರ್ಜನೆ ಮಾಡಬಹುದು ಅಥವಾ ಬಿಬಿಎಂಪಿ ವತಿಯಿಂದ ಏನು ಮೊಬೈಲ್ ಟ್ಯಾಂಕ್ ಬರುತ್ತೆ ಸೋ ಅವುಗಳಲ್ಲಿ ವಿಸರ್ಜನೆ ಮಾಡಬಹುದು ನೀವೇನಾದರೂ ಪಿಓಪಿ ಗಣೇಶನನ್ನ ಕೂರಿಸಿದ್ರೆ ಆ ಒಂದು ಗಣೇಶನನ್ನ ಬಿಬಿಎಂಪಿ ಯಾವ ಕೆರೆಗಳಲ್ಲಿ ಏನು ವಿಸರ್ಜನೆ ಮಾಡಬೇಕು ಅಂತ ಒಂದು ಆದೇಶವನ್ನು ನೀಡಿರುತ್ತೋ ಅದೇ ಕೆರೆಗಳಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತೆ ಆದ್ರೆ ಈ ಒಂದು ಮಣ್ಣಿನ ಗಣಪನನ್ನ ಕೂರಿಸಿದ್ರೆ ಯಾವುದೇ ರೀತಿಯಾದಂತ ವಿಸರ್ಜನೆ ಮಾಡೋದಕ್ಕೆ ತೊಂದರೆ ಇಲ್ಲ ಜೊತೆಗೆ ಪರಿಸರಕ್ಕೂ ಕೂಡ ಪೂರಕವಾಗುತ್ತೆ ನಾನು ಆಲ್ರೆಡಿ ವಿವಿಧ ಕಾನ್ಸೆಪ್ಟ್ ಗಳಲ್ಲಿ ಇರುವಂತ ಏನು ಮಣ್ಣಿನ ಗಣಪನ ಮೂರ್ತಿಗಳನ್ನ ನಿಮಗೆ ತೋರಿಸ್ತಾ ಇದೀನಿ ಜೊತೆಗೆ ಕೇವಲ 270 ರೂಪಾಯಿಯಿಂದ ನಿಮಗೆ ಇಲ್ಲಿನ ಮಣ್ಣಿನ ಗಣಪ ಸಿಗುತ್ತೆ 10,000 12,000 ಕೂಡ 12,000 ರೂಪಾಯಿಗೂ ಕೂಡ ಮಣ್ಣಿನ ಗಣಪ ಸಿಗುತ್ತೆ ನೀವಿಲ್ಲಿ ಗಮನಿಸಬಹುದು ಈಗೊಂದು ಮಣ್ಣಿನ ಗಣಪನ ಮೂರ್ತಿಯನ್ನ ನಾವು ತೋರಿಸ್ತಾ ಇದೀವಿ ಅಂದ್ರೆ ನೋಡೋದಕ್ಕೆ ಇಷ್ಟು ದೊಡ್ಡದು ಮಣ್ಣಿನ ಗಣಪನನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ನಿಮಗೂ ಕೂಡ ಬರುತ್ತೆ ಯಾಕಂದ್ರೆ ಮುಂಚೆ ಎಲ್ಲ ಹೇಳ್ತಿದ್ರು ಅರ್ಧ ಅಡಿ 1 ಅಡಿ ಆದ್ರೆ ಮಣ್ಣಿನ ಗಣಪನನ್ನ ಮಾಡಬಹುದು ಅಂತ ಆದ್ರೆ ಬರೋಬ್ಬರಿ 3 ಅಡಿಯಲ್ಲೂ ಕೂಡ ಮಣ್ಣಿನ ಗಣಪ ರೆಡಿ ಆಗಿದೆ ಹಾಗಾದ್ರೆ ಯಾವುದಾದ್ರೂ ಗಲ್ಲಿಗಳಲ್ಲಿ ಇಡೋದಕ್ಕೆ ಅಥವಾ ಸ್ಕೂಲ್ ಅಲ್ಲಿ ಇಡೋದಕ್ಕೆ ಆರಾಮಾಗಿ ಈ ಸೈಜ್ ಸಾಕಾಗುತ್ತೆ ಸೋ ಹಾಗಾಗಿ ನೀವು ಕೂಡ ಪಿಓಪಿ ಗಣೇಶನಿಗೆ ಗುಡ್ ಬೈ ಹೇಳಿ ಈ ರೀತಿಯ ಮಣ್ಣಿನ ಗಣಪನನ್ನ ಕೂರಿಸಿ ಜೊತೆಗೆ ನೀವು ಗಮನಿಸಬಹುದು ಕೆಲವರಿಗೆ ಏನು ಮಣ್ಣಿನ ಗಣಪ ಅಂದ್ರೆ ಫುಲ್ ಪ್ಲೇನ್ ಇರುವಂತ ಗಣಪ ಇಷ್ಟ ಆಗುತ್ತೆ ಸೋ ಅಂತವರಿಗೂ ಕೂಡ ಇಲ್ಲಿ ಅದೇ ರೀತಿಯಾದಂತ ಗಣಪತಿಯ ಮೂರ್ತಿಗಳು ಲಭ್ಯವಿದೆ ಅಂದ್ರೆ ಕೆಲವರಿಗೆ ಪೇಂಟಿಂಗ್ ಎಲ್ಲ ಇರೋದು ಇಷ್ಟ ಆಗಲ್ಲ ನಾವು ಅಂದ್ರೆ ನ್ಯಾಚುರಲ್ ಗಣಪನನ್ನ ಕೂರಿಸಿದೀವಿ ಅನ್ನುವಂತ ಆಸೆ ಕೂರಿಸಬೇಕು ಅನ್ನುವಂತ ಆಸೆ ಇಟ್ಕೊಂಡಿರ್ತಾರೆ ಸೋ ಅಂತವರಿಗೆ ಏನು ಫುಲ್ ನಾರ್ಮಲ್ ಯಾವುದೇ ಪೇಂಟ್ ಇಲ್ಲದೆ ಇರುವಂತ ಗಣಪ ಕೂಡ ಇದೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ 270 ರೂಪೀಸ್ ಗೆ ಆಲ್ರೆಡಿ ನಾನು ಸಿಗುತ್ತೆ ಅಂತ ಹೇಳಿದೆ ಇನ್ನು ಗೌರಿಯನ್ನ ಕೂಡ ಗಮನಿಸಬೇಕು ಕೇವಲ 100 ರೂಪೀಸ್ ಗೆ ಗೌರಿಯ ಏನೊಂದು ಮೂರ್ತಿಗಳು ಇಲ್ಲಿ ಸಿಗುತ್ತೆ ಅಂದ್ರೆ ಗೌರಿ ಗಣೇಶನನ್ನ ಕೂರಿಸುವಂತದ್ದು ವಾಡಿಕೆ ಇದು ಕೂಡ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಪರಿಸರಕ್ಕೆ ಪೂರಕ ನೀವು ಗಮನಿಸ್ತಾ ಇದ್ದೀರಾ ಈಗ ಗೌರಿಯ ಮೂರ್ತಿಗಳನ್ನ 100 ರೂಪಾಯಿ 150 ರೂಪಾಯಿ ಹೀಗೆ ಅಂದ್ರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಲಭ್ಯವಿದೆ ಇದೆಲ್ಲವೂ ಗೌರಿಯ ಮೂರ್ತಿಗಳಾಗಿದ್ರೆ ಗಣಪನ ಮೂರ್ತಿಗಳನ್ನ ಕೂಡ ನೋಡಬಹುದು ಒಂದ ಕಡೆ ನೀವು ಆಲ್ರೆಡಿ ಈಗ ಒಂದು ಪೇಂಟ್ ಇರುವಂತ ಗಣಪನ ಮೂರ್ತಿ ನೋಡಿದ್ರಿ ಅದು ಯಾವುದು ಪಿಓಪಿ ಗಣೇಶ ಅಲ್ಲ ಮಣ್ಣಿನ ಗಣೇಶನೇ ಅದರ ಬಟ್ ಅದರ ಮೇಲೆ ಕಲರ್ ಪೇಂಟಿಂಗ್ ಅನ್ನು ಮಾಡಲಾಗಿದೆ ಆ ಒಂದು ಕಲರ್ ಕೂಡ ಯಾವುದೇ ಪರಿಸರಕ್ಕೆ ಹಾನಿ ಮಾಡೋದಿಲ್ಲ ಸೋ ಹಾಗಾಗಿ ನೀವು ಕಲರ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಇದ್ರೆ ಆ ರೀತಿಯ ಗಣಪನನ್ನ ಪರ್ಚೇಸ್ ಮಾಡಬಹುದು ಇಲ್ಲ ನಮಗೆ ಸಿಂಪಲ್ ಆಗಿರಬೇಕು ಅಥವಾ ಸ್ವಲ್ಪ ಕಲರಿಂಗ್ ಇದ್ರೆ ಸಾಕು ಅನ್ನುವಂತವರು ಈಗ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾದಂತ ಗಣಪನನ್ನ ಕೊಳ್ಳಬಹುದಾಗಿದೆ ಗಮನಿಸಬಹುದು ಇಲ್ಲಿ ಪ್ರತಿಯೊಂದು ಸೈಜ್ ನಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ವಿವಿಧ ಕಾನ್ಸೆಪ್ಟ್ ಗಳಲ್ಲಿ ಅವೈಲೇಬಲ್ ಇದೆ ಸೋ ಹಾಗಾಗಿ ಎಲ್ಲವೂ ಕೂಡ ಪಿಓಪಿ ಗಣೇಶನಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿಯೇ ಇದೆ ಅಂತ ಹೇಳಬಹುದು ಜೊತೆಗೆ
ಗಮನಿಸಬಹುದು ಏನು ದೊಡ್ಡ ದೊಡ್ಡ ಗಣೇಶ ಇದೆ ಮೂರು ಅಡಿ ಗಣೇಶ ಇರಬಹುದು ಸೋ ಅವುಗಳಲ್ಲಿ ಕೆಲವು ಆಲ್ರೆಡಿ ಬುಕಿಂಗ್ ಆಗಿದೆ ಯಾಕಂದ್ರೆ ಗಣೇಶ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಇರೋದ್ರಿಂದ ಬುಕ್ ಆಗಿರುವುದನ್ನ ಅದರ ಮೇಲೆ ಬುಕ್ಡ್ ಅಂತ ಮೆನ್ಷನ್ ಕೂಡ ಮಾಡಲಾಗಿದೆ ಈ ಗಣೇಶನ ನೀವು ಗಮನಿಸಬಹುದು ಗಣೇಶ ವಿತ್ ಹನುಮಂತ ಇದೆ ಇದೊಂದರ ಡಿಫರೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳಬಹುದು ಇದು ಕೂಡ ಆಲ್ರೆಡಿ ಬುಕ್ ಆಗಿದೆ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳಬಹುದು ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಅಂದ್ರೆ ನೀವು ಇಲ್ಲಿರುವಂತಹ ಗಣೇಶನನ್ನ ಈಗ ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ಯಾವುದನ್ನ ಆರ್ಡರ್ ಕೊಟ್ಟು ಈಗ ಮತ್ತೆ ಮಾಡಿಸೋದು ಕಷ್ಟ ಆಗುತ್ತೆ ಬಟ್ ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇರೋದ್ರಿಂದ ನೀವು ನಿಮಗೆ ಯಾವ ಗಣೇಶ ಬೇಕು ಆ ಒಂದು ಗಣೇಶನನ್ನ ಪರ್ಚೇಸ್ ಮಾಡಬಹುದು ಒಂದೊಂದು ಗಣೇಶ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಕೆಲವರಿಗೆ ಆಸೆ ಇರುತ್ತೆ ನಾವು ಈ ರೀತಿಯ ಕಾನ್ಸೆಪ್ಟ್ ಅಲ್ಲಿ ಈ ಬಾರಿ ಗಣೇಶನನ್ನ ಕೂರಿಸಬೇಕು ಅಂತ ಸೋ ಆ ರೀತಿಯಾದಂತಹ ಗಣೇಶನ ಮೂರ್ತಿಗಳಿದೆ ಇಲ್ಲಿ ನೋಡಬಹುದು ಶೇಷನಾಗ ಗಣೇಶ ಆಗಿರಬಹುದು ಸೋ ಹೀಗೆ ಈ ಒಂದು ನವಿಲಿನ ಮೇಲೆ ಕೂತಿರುವಂತಹ ಗಣಪತಿ ಆಗಿರಬಹುದು ಮತ್ತೆ ರಾಧಾ ಕೃಷ್ಣ ಗೌರಿ ಗಣೇಶನ ಮೂರ್ತಿ ಹೀಗೆ ಸಾಕಷ್ಟು ವೆರೈಟೀಸ್ ಆಫ್ ಗಣೇಶ ಇದೆ ಜೊತೆಗೆ ಇಲ್ಲಿನ ಶಾಪ್ ಮಾಲೀಕರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ನನ್ನ ಜೊತೆ ಈ ಒಂದು ಶಾಪ್ ನ ಮಾಲೀಕರು ಹಾಗೆ ಆರ್ಟಿಸ್ಟ್ ಆದಂತಹ ಲಕ್ಷ್ಮಣ್ ಕಬಾಡಿ ಅವರು ನನ್ನ ಜೊತೆಗಿದ್ದಾರೆ ಸರ್ ಇಲ್ಲಿ ಬಂದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕೆಲವು ಕಡೆ ಹೋದ್ರೆ ಮಣ್ಣಿನ ಗಣಪನ ಜೊತೆಗೆ ಪಿಓಪಿ ಗಣೇಶ ಕೂಡ ಇರುತ್ತೆ ಬಟ್ ಇಲ್ಲಿ ಓನ್ಲಿ ಮಣ್ಣಿನ ಗಣೇಶ ಇದೆ ಅಪ್ಪಟ ಮಣ್ಣಿನ ಗಣೇಶ ಸೋ ಯಾಕೆ ನಿಮಗೆ ಇದು ಶುರು ಮಾಡಬೇಕು ಅಂತ ಎಷ್ಟು ವರ್ಷ ಆಯ್ತು ಎಲ್ಲಿ ಅವರು ಸರ್ ನಾನು ಮೊಟ್ಟಮೊದಲಾಗಿ ಇದು ಮೂರನೇ ವರ್ಷ ನಂದು ಫಸ್ಟ್ ಇಯರ್ ಅನ್ ಪ್ಯೂರ್ ಮಣ್ಣಿನ ಗಣೇಶ ಅಂತ ತಗೊಂಡಿದ್ದೆ ತಗೊಂಡು ನಾವೇ ಕೂತ್ಕೊಂಡು ಪೇಂಟ್ ಮಾಡಿದ್ವಿ ಅದೊಂದು ಖುಷಿ ಸಿಕ್ತು ನನಗೆ ಆಮೇಲೆ ಜನ ಬಂದವರ ಅಭಿಪ್ರಾಯ ಐತಲ್ಲ ಅದು ತುಂಬಾ ಖುಷಿ ಆಯಿತು ಅವರು ಬರೀ ಮಣ್ಣಿಂದ ಅಂತ ನೋಡಿ ಖುಷಿ ಪಟ್ಟು ತಗೊಂಡೋದ್ರು ನಾವು ಬಕೆಟ್ ಅಲ್ಲಿ ಬಿಡಬಹುದಾ ಮನೆಯಲ್ಲಿ ಬಿಡಬಹುದಾ ಎತ್ತರೆಲ್ಲ ಕೇಳಿದ್ರು ನನಗೆ ಅವಾಗಿಂದ ಒಂಥರ ಖುಷಿ ಅನಿಸ್ತು ಯಾಕಂದ್ರೆ ಮಣ್ಣಿಂದು ಅದೊಂದು ನಮ್ಮ ಒಂದು ಸಂಪ್ರದಾಯದಲ್ಲಿ ಮಣ್ಣಂದೇ ಮೋಕ್ಷ ಅಂತ ಹೇಳ್ತಾರೆ ನಾವು ಯಾಕೆ ಪಿ ಓ ಪಿ ಮಾಡಬೇಕು ಅಂತೇಳಿ ನಾನು ಇನ್ನೂವರೆಗೂ ನಾನು ಪಿ ಓ ಪಿ ಯಾವುದು ಮಾರೋದಿಲ್ಲ ಮಾರಿಲ್ಲ ನನಗೆ ಮಣ್ಣಂದ್ರೆ ತುಂಬ ಇಷ್ಟ ನಾನೊಂದು ಆರ್ಟಿಸ್ಟ್ ಆಗಿರೋದ್ರಿಂದ ಅದರದ್ದೇ ನಮ್ಮದು ಒಂದು ಬಾಂಡಿಂಗ್ ಇದೆ ಒಂದು ಖುಷಿ ಸಿಗುತ್ತೆ ನನಗೆ ಆಮೇಲೆ ಇಷ್ಟೊಂದು ಕ್ವಾಲಿಟಿ ಮಣ್ಣಲ್ಲಿ ಕೊಡ್ಬೋದು ಅಂತಂದರೆ ಇದು ಪಿ ಓ ಪಿಗೆ ಒಂಥರ ಚಾಲೆಂಜ್ ಅದು ಮಾಡೋದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ ಕಲಾವಿದರು ಇದನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾಕಂದರೆ ಪಿ ಓ ಪಿ ತುಂಬ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ ಆ ಕ್ವಾಲಿಟಿ ಜನರಿಗೆ ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಸೊ ಆ ಕ್ವಾಲಿಟಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಇನ್ನು ಹಂತದಲ್ಲಿ ಇದೀವಿ ಅದರಲ್ಲಿ ಸರ್ ಈಗ ಒಂದು ಅಪವಾದ ಇದೆ ಮಣ್ಣಿನ ಗಣಪ ಅಂದ್ರೆ ಸ್ಮಾಲ್ ಸೈಜ್ ಅಲ್ಲಿ ಸಿಗುತ್ತೆ ದೊಡ್ಡ ಸೈಜ್ ಅಲ್ಲಿ ಸಿಗಲ್ಲ ಅಂತ ಬಟ್ ಇಲ್ಲಿ ನಿಮ್ಮ ಹತ್ರ ಮೂರ್ ಅಡಿ ಕೂಡ ಈಗ ಅವೈಲೇಬಲ್ ಇದೆ ಸೊ ಇದೇ ಫಸ್ಟ್ ಟೈಮ್ ಮೂರ್ ಅಡಿ ಇಟ್ಟಿರೋದು ಅಥವಾ ಲಾಸ್ಟ್ ಟೈಮ್ ಕೂಡ ಇತ್ತ ಹೇಗಿದೆ ಜನರ ರೆಸ್ಪಾನ್ಸ್ ಹೇಗಿದೆ ದೊಡ್ಡ ಗಣೇಶ ಮಣ್ಣಿನ ಗಣಪತಿ ನೋಡಿ ಇಲ್ಲ ನಾನು ಇಟ್ಟಿರೋದು ಇದೇ ಫಸ್ಟ್ ಟೈಮ್ ರೀಸನ್ ಏನಂದ್ರೆ ನನಗೆ ಹ್ಯಾಂಡ್ಲಿಂಗ್ ಕಷ್ಟ ಆಗ್ತಾ ಇತ್ತು ಅದು ತುಂಬಾ ಡೆಲಿಕೇಟ್ ನಮಗೆ ಚಿಕ್ಕದು ಅಂಗಡಿ ಇರೋದ್ರಿಂದ ತರೋದು ಇಡೋದು ಮುಕ್ಕ ಆಗಬಾರ್ದು ನಾನು ಮಾರೋಕ್ಕಿಂತ ಮುಂಚೆ ಮುಕ್ಕ ಆಯ್ತಂದ್ರೆ ಅವ್ರಿಗೂ ತಗೊಳ್ಳೋರ್ಗೂ ಆಗೋದಿಲ್ಲ ನನಗೂ ಲಾಸ್ ಆಗುತ್ತೆ ಸೊ ಅದಕ್ಕೆ ನಾನು ಅದರಿಂದ ದೊಡ್ಡದು ಮಾಡೋಕ್ಕಾಗಲ್ಲ ಮೂರಡಿ ಲಾಸ್ಟು ಯಾಕಂದ್ರೆ ಜಾಸ್ತಿ ದೊಡ್ಡದಾಯ್ತಂದ್ರೆ ಕಡಿಮೆ ಅಂದ್ರೆ 45 ಕೆಜಿ ಬರುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ಎತ್ತೋದು ಇಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮೂರಡಿ ಸಾಕು ಅಂತ ಹೇಳಿ ಅದೇ ಸೈಜ್ ಅವರು ಫಿಕ್ಸ್ ಮಾಡಿದ್ದಾರೆ ಸ್ಯಾಂಪಲ್ ಗೆ ನೋಡೋಣ ಅಂತ ಒಂದು 10 ಪೀಸ್ ತಗೊಂಡಿದ್ದೀನಿ ನಾನು ಅಷ್ಟೇ ಓಕೆ ಸರ್ ಎಷ್ಟು ಸ್ಟಡಿ ಇದೆ ಅವೈಲೇಬಲ್ ಇದೆ ಅವುಗಳ ರೇಟ್ ಎಲ್ಲ ಹೇಗಿದೆ ಸರ್ ನಮ್ಮತ್ರ 7 ಇಂಚ್ ಇಂದ ಸ್ಟಾರ್ಟ್ ಆಗುತ್ತೆ 7 ಇಂಚ್ 270 ರುಪೀಸ್ ಇಂದ ಹಿಡಿದು ಮೂರಡಿ 11,700 ವರೆಗೂ ಇದೆ ಮೇಡಮ್ ಅಲ್ಲಿಂದ ಎಲ್ಲ ವೆರೈಂಜ್ ಇದೆ 7 ಇಂಚು 10 ಇಂಚು 12 ಇಂಚು 14 ಇಂಚು 16 ಇಂಚು 24 ಇಂಚು 18 ಇಂಚಸ್ಸು ಅದಾದಮೇಲೆ ನೆಕ್ಸ್ಟ್ ನಮಗೆ 30 ಇಂಚಸ್ ಬರುತ್ತೆ ಅದಾದಮೇಲೆ 36 ಲಾಸ್ಟ್ ಓಕೆ ಯಾವ ತರ ಕಸ್ಟಮರ್ಸ್ ಬರ್ತಾರೆ ಯಾಕಂದ್ರೆ ಮನೆಗಳಿಗೆ ಹೆಚ್ಚು ಮಣ್ಣಿನ ಗಣಪನನ್ನ ತಗೊಂಡು ಹೋಗ್ತಾರೆ ಸೊ ನಿಮಗೆ ಯಾವ ತರ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ನನಗೆ ಜಾಸ್ತಿ ಅಂತಂದ್ರೆ ವೆಲ್ ಅವೇರ್ನೆಸ್ ಇರುವಂತ ಜನ ಬರ್ತಾರೆ ಮಣ್ಣಿಂದೇ ಬೇಕು ಅಂತೇಳಿ ಹುಡ್ಕೊಂಡು ಬರ್ತಾರೆ ತುಂಬಾ 10-10 ಕಿಲೋಮೀಟರ್ ದೂರದಿಂದ ಹೆಬ್ಬಾಳಿಂದ ಯಲಂಕದಿಂದ ಜಾಲಳಿಯಿಂದ ಅಲ್ಲಿಂದ ಹುಡ್ಕೊಂಡು ಬರ್ತಾರೆ ರೀಸನ್ ಏನಂದ್ರೆ ನನ್ನ ಮನೆಯಲ್ಲಿ ಮಣ್ಣಿಂದೇ ತುಂಬಾ ಚೆನ್ನಾಗಿರೋ ಗಣೇಶ ಬೇಕು ಅಂತಾರೆ ಮಣ್ಣಿಂದು ಆದ್ರೆ ಚೆನ್ನಾಗಿರೋದು ಬೇಕು ಅಂತ ಬರ್ತಾರೆ ಆ ಒಂದು ಅವ್ರಿಗೆ ಇಷ್ಟಪಡ್ತಾರೆ ಅದೊಂದು ಭಕ್ತಿಯಿಂದ ಮಾಡ್ಬೇಕು ಅನ್ನೋ ಆಸೆ ಇರುತ್ತಲ್ಲ ಬೇರೆ ಎಲ್ಲೂ ಎಷ್ಟೊದಕ್ಕೆ ಇಷ್ಟಪಡಲ್ಲ ಅವರು ನಮ್ಮ ಮನೆಯಲ್ಲೇ ವಿಸರ್ಜನೆ ಮಾಡ್ಬೇಕು ನಾವು ಅಂಥದ್ದೇ ನಮ್ಮ ಗಣಪ ಕೊಡಿ ಈಗ ನನಗೆ ನಾನು ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಪ್ರತಿ ಗಣಪನೂ ತೆಗೆದು ತೋರಿಸ್ತೀನಿ ಬೇಕಾದ್ರೆ ಇದು ಮಣ್ಣಿಂದೆ ಅಂತ ಪ್ರೂವ್ ಮಾಡ್ತೀನಿ ಆಮೇಲೆ ಮ್ಯಾಕ್ಸಿಮಮ್ ಅಂದರೆ 1 ಗಂಟೆಯಿಂದ 2 ಗಂಟೆ ಅದು ಮಣ್ಣು ನೆನೆಯೋಕೆ ಅಷ್ಟೇ ನೀವು ಬೆಳಿಗ್ಗೆ ನೀವು ಮತ್ತೆ ಅದು ಕೈ ಆಡಿಸಿ ರೋಲ್ ಮಾಡಿರ್ತೀರ ಮತ್ತೆ ಪ್ಲಾಂಟ್ಗೆ ಹಾಕ್ಬೋದು ಎಲ್ಲಿ ನೀವು ಚಲೋ ಆಗಿಲ್ಲ ಪೂಜೆ ಮಾಡಿರ್ತೀರ ಭಕ್ತಿಯಿಂದ ಅಲ್ಲಿ ಇಲ್ಲಿ ಚೆಲ್ಲಿದ್ರೆ ಸರಿ ಇರಲ್ಲ ಈಗ ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಬಂದಿದೆ ಹಾಗಾಗಿ ಹೇಗಿದೆ ಸರ್ ರೆಸ್ಪಾನ್ಸ್ ಹೇಗಿದೆ ಇಲ್ಲ ನನಗೆ ಮಾತ್ರ ತುಂಬಾ ಖುಷಿ ಆಗುತ್ತೆ ರೀಸನ್ ಏನಂದ್ರೆ ಅವರು ಫಸ್ಟ್ ಬಂದ ತಕ್ಷಣ ಕೇಳೋದು ಬಾಂಬೆ ಗಣೇಶನ ಅಂತಾರೆ ಬಾಂಬೆ ಗಣೇಶ ಅಂದ್ರೆ ಅವ್ರ ಕಲ್ಪನೆ ಏನಂದ್ರೆ ಪಿ ಓ ಪಿ ನಾನು ಹೇಳೋದಿಲ್ಲ ಬಾಂಬೆ ಗಣೇಶ ಸ್ಟೈಲ್ ಅಲ್ಲಿ ಇದೆ ಆದ್ರೆ ಮಣ್ಣಿಂದು ಅವ್ರು ನಂಬೋಕೆ ಸಾಧ್ಯ ಇಲ್ಲ ಜನರಿಗೆ ಯಾಕೆ ನಂಬ್ತಾ ಇಲ್ಲ ಅಂದ್ರೆ ಈ ಕ್ವಾಲಿಟಿ ಮಣ್ಣಲ್ಲಿ ಬರುತ್ತಾ ಅನ್ನೋದು ಡೌಟ್ ಅವ್ರಿಗೆ
ಬಟ್ ಇದನ್ನ ಪ್ರಯತ್ನ ಮಾಡ್ತಾ ಇದೀವಿ ಸೋ ಅದನ್ನ ಕೊಡೋದು ಈಗ ಕೆಲವರು ನಾನು ಚೆನ್ನಾಗಿದ್ರೆ ಸಾಕು ನನ್ನ business ನಡೆದ್ರೆ ಸಾಕು ಪರಿಸರಕ್ಕೆ ಏನಾದರೂ ಆಗಲಿ ಅನ್ಕೊಳ್ಳೋರ ಮಧ್ಯ ನೀವು ಈ ತರ ಮಣ್ಣಿನ ಗಣಪನನ್ನ ಮಾರಾಟ ಮಾಡ್ತಾ ಇರೋದು ಎಷ್ಟು ಖುಷಿ ಸರ್ ನಿಮಗೆ ಇಲ್ಲ ನನಗೆ business ಓಕೆ business ಎಷ್ಟು ಲಾಭ ಬರುತ್ತೋ ನಷ್ಟ ಬರುತ್ತೋ ಎರಡನೇದು ಇದು ನನಗೆ ಫಸ್ಟ್ ಆಫ್ ಆಲ್ ನಾನು ಒಬ್ಬನ ಗಣೇಶನ ಭಕ್ತ ನನಗೊಂದು ಖುಷಿ ಇದು ಸೆಲೆಬ್ರೇಷನ್ ಆರ್ಟಿಸ್ಟ್ ಆಗಿ ಒಂದು ಆರ್ಟ್ ಆರ್ಟ್ ಅನ್ನು ಕೊಡೋದನ್ನ ಇನ್ನೊಂದು ಖುಷಿನೇ ನನಗೆ ನನಗೆ ಪೂರ business ಮಾಡಬೇಕು ಅಂತ ಏನಿಲ್ಲ ಆಮೇಲೆ ಜನರು ನಮ್ಮ ಹತ್ರ ಬಂದು ಕೇಳ್ತಾರೆ ಈ ಗಣೇಶನಿಗೆ ಈ ಕಲರ್ ಚೇಂಜ್ ಮಾಡಬಹುದು ಅಂತ ಕೆಲವೊಂದಿಷ್ಟು ಕಡೆ ಕಲರ್ ಚೇಂಜ್ ಮಾಡೋ ಸಾಧ್ಯತೆ ಇದೆ ನಾವು ಮಾಡಿ ಕೊಡ್ತೀವಿ ಓಕೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಸರ್ ಇದು ಪ್ಲೀಸ್ ಮೇಡಂ ಇದು ಗೆಳೆಯರ ಬಳಗ ಮಹಾಲಕ್ಷ್ಮಿಪುರಂ ಅಂತಂದ್ರೆ ಇಸ್ಕಾನ್ ಆದ್ಮೇಲೆ ನೆಕ್ಸ್ಟ್ ಮಹಾಲಕ್ಷ್ಮಿ ಮೆಟ್ರೋ ಇದೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಕುರುಬರಳ್ಳಿಗಿಂತ ಮುಂಚೆ ಗೆಳೆಯರ ಬಳಗ ಅಂತ ಬರುತ್ತೆ ಯಾರಾದರೂ ಗೆಳೆಯರ ಬಳಗ ಸರ್ಕಲ್ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಬಂದು ಹೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಏನಾದರೂ ಮಣ್ಣಿನ ಗಣಪನನ್ನ ಹುಡುಕ್ತಾ ಇದ್ರೆ ಈ ಒಂದು ಶಾಪ್ ಗೆ ವಿಸಿಟ್ ಮಾಡಬಹುದು ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಅದೇ ಸೈಜ್ ಅಲ್ಲಿ ಮಣ್ಣಿನ ಗಣಪ ಸಿಗುತ್ತೆ ಹಾಗಾದ್ರೆ ಮತ್ತ್ಯಾಕ್ ತಡ ಈ ಭಾರಿಯ ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಮಾಡಿ ಆದರೆ ಪ್ರತಿ ಮನೆಯಲ್ಲೂ ಎಲ್ಲಾ ಕಡೆ ಕೂಡ ಮಣ್ಣಿನ ಗಣಪನನ್ನ ಕೂರಿಸಿ ಪೂಜೆ ಮಾಡಿ ಪರಿಸರವನ್ನ ಕಾಪಾಡಿ ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿತಾಪುರ್ ಕರ್ನಾಟಕ ಟಿವಿ ಬೆಂಗಳೂರು